हलो फ्रेंड्स वेलकम बैक नाउ ಎಷ್ಟು ದುಡಿತಿರೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ನಮ್ಮ ಜೀವನದಲ್ಲಿ ಎಷ್ಟು ಹಣ ಸೇವ್ ಮಾಡ್ತೀವಿ ಆ ಹಣನ ಸೇವ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಜಾಬ್ ಮಾಡಬೇಕಾದಾಗ ನಮಗೆ ಪ್ರತಿ ತಿಂಗಳು ಸಂಬಳ ಬರ್ತಾ ಇರುತ್ತೆ ನಾವು ಆ ಸಂಬಳನ ಆ ಹಣನ ನಾವು ಒಳ್ಳೆ ರೀತಿಯಲ್ಲಿ ನಾವು ಸೇವ್ ಮಾಡಲೇಬೇಕಾಗುತ್ತೆ ನಾವೇನ್ ಮಾಡಬೇಕು ನಮಗೆ ಬರೋ ಸಂಬಳದಲ್ಲಿ ಅಟ್ಲೀಸ್ಟ್ ಒಂದು 20-25% ಹಣನ ನಾವು ಪ್ರತಿ ತಿಂಗಳು ನಾವು ಸೇವ್ ಮಾಡಲೇಬೇಕಾಗುತ್ತೆ ಇಲ್ಲ ಅಂದ್ರೆ ನಮಗೆ ಬರೋ 100% ಹಣನ ನಾವು ಖರ್ಚು ಮಾಡ್ತಾ ಇದ್ರೆ ನಮಗೆ ಪ್ರತಿ ತಿಂಗಳು ಏನು ಸಂಬಳ ಬರುತ್ತೋ ಅದನ್ನ ಖರ್ಚು ಮಾಡ್ತಾ ಇದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗೋಕೆ ಸಾಧ್ಯನೇ ಇಲ್ಲ ಆದ್ರಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ 4 ರೀತಿಯಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಹಣನ ಉಳಿಸಬಹುದು ಈ ರೀತಿಯಲ್ಲಿ ಹಣನ ಉಳಿಸಿದಾಗ ನಿಮಗೆ ಖಂಡಿತವಾಗಿ ಫೈನಾನ್ಷಿಯಲ್ ಫ್ರೀಡಮ್ ನ ಈಸಿಯಾಗಿ ಅಚೀವ್ಮೆಂಟ್ ಮಾಡಬಹುದು ನಾರ್ಮಲ್ ಆಗಿ ಮನುಷ್ಯನ ಸೈಕಾಲಜಿ ಏನಂದ್ರೆ ನಾವು ಜಾಸ್ತಿ ಖರ್ಚು ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ ಸೇವ್ ಮಾಡೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಯಾಕಂದ್ರೆ ನಮ್ಮ ಆಸೆಗಳು ಜಾಸ್ತಿ ಇರುತ್ತೆ ನಮ್ಮ ವಾಂಟ್ಸ್ ಜಾಸ್ತಿ ಇದ್ದಾಗ ನಮ್ಗೆ ಖರ್ಚು ಮಾಡೋದೇ ಜಾಸ್ತಿ ಆಗುತ್ತೆ ಯಾಕಂದ್ರೆ ನಮ್ಗೆ ಆ ರೀತಿಯ ಸಮಾಜನೂ ಕೂಡ ಇದೆ ನಾವು ಒಳ್ಳೆ ರೀತಿಯಲ್ಲಿ ಶೋ ಅಪ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಹಣನ ಡಿಸ್ಪ್ಲೇ ಮಾಡಬೇಕು ನಾವು ಒಳ್ಳೆ ರೀತಿಯಲ್ಲಿ ಕಾರ್ ತಗೊಳ್ಬೇಕು ಒಳ್ಳೆ ರೀತಿಯ ಮನೆ ತಗೊಳ್ಬೇಕು ಒಳ್ಳೆ ರೀತಿಯ ಬಟ್ಟೆ ಹಾಕೊಳ್ಬೇಕು ಒಳ್ಳೆ ರೀತಿಯ ಟ್ರಿಪ್ ಹಾಕೊಳ್ಬೇಕು ಈ ರೀತಿಯೆಲ್ಲ ಆಸೆಗಳು ಬಂದಾಗ ನಮ್ಗೆ ಎಷ್ಟೇ ಆದಾಯ ಇದ್ರೂ ಕೂಡ ಆದಾಯದಲ್ಲಿ ನಾವು ಈ ಎಲ್ಲಾ ಆಸೆಗಳನ್ನ ನಾವು ತೀರಿಸ್ಕೊಳೋದಕ್ಕಾಗೋದಿಲ್ಲ ಆಗೇನಾಗುತ್ತೆ ನಮ್ಮ ಸೇವಿಂಗ್ಸ್ ಕಡಿಮೆ ಆಗುತ್ತೆ ಈ ರೀತಿ ಇದ್ದಾಗ ನಾವು ಪ್ರತಿ ತಿಂಗಳು ಸಂಬಳನ ನೆಚ್ಚಿಕೊಂಡೇ ಇರಬೇಕಾಗುತ್ತೆ ಆಗ ನಾವು ಜೀವನ ಪೂರ್ತಿ ಕೂಡ ದುಡಿತಾನೆ ಇರಬೇಕಾಗುತ್ತೆ ನೀವು ನಿಮ್ಮ ಹ್ಯಾಬಿಟ್ ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಸೇವಿಂಗ್ ಬಂದ್ಬಿಟ್ಟು ಒಂದು ಹ್ಯಾಬಿಟ್ ಇದು ಸೈಕಾಲಜಿಕಲ್ ಬಿಹೇವಿಯರ್ ನಾವು ಸೈಕಾಲಜಿಕಲ್ ಆಗಿ ಚೇಂಜ್ ಆಗಿಲ್ಲ ನಾವು ನಮ್ಮ ಮೈಂಡ್ ಸೆಟ್ ನ ನಾವು ಚೇಂಜ್ ಮಾಡ್ಕೊಂಡಿಲ್ಲ ಅಂದ್ರೆ ಆಗ ನಾವು ಖಂಡಿತವಾಗಿ ಸೇವ್ ಮಾಡೋದಕ್ಕೆ ಆಗೋದಿಲ್ಲ ಈಗ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ 4 ರೀತಿಯ ಟಿಪ್ಸ್ ಯಾವುದು ಅಂತ ಮೊದಲನೇ ಟಿಪ್ ಏನಂದ್ರೆ 100 ರೂಪಾಯಿ ಸಂಬಳ ಬರ್ತಾ ಇದ್ರೆ ನಿಮ್ಗೆ ಆ ಸಂಬಳ ಬಂದ್ಬಿಟ್ಟು ನಿಮ್ಮ ಸ್ಯಾಲರಿಡ್ ಅಕೌಂಟ್ಗೆ ಬರ್ಬೋದು ಇಲ್ಲಾಂದ್ರೆ ನಿಮ್ಗೆ ಕೈಗೆ ಸಂಬಳ ಕೊಡ್ಬೋದು ನಮ್ಗೆ ಏನು ಸಂಬಳ ಬರುತ್ತೋ ಈಗ ಒಂದು 5,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂದ್ರೆ ಅದರಲ್ಲಿ ಮಿನಿಮಮ್ 5% ಹಣನ ನಮ್ಮಷ್ಟು ನಾವೇ ಪೇ ಮಾಡ್ಕೊಳ್ಬೇಕು ಫಸ್ಟ್ ಏನ್ ಮಾಡ್ಬೇಕು 5,000 ರೂಪಾಯಿ ನಿಮ್ಗೆ ಸಂಬಳ ಬರ್ತಾ ಇದ್ರೆ 5% ಹಣ ಅಂದಿದ ತಕ್ಷಣ 250 ರೂಪಾಯಿನ ನೀವು ಇನ್ನೊಂದು ಅಕೌಂಟ್ ಓಪನ್ ಮಾಡಿ ಇನ್ನೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ನೀವು ಆ ಅಕೌಂಟ್ಗೆ ನೀವು ಹಣನ ಪ್ರತಿ ತಿಂಗಳು ನಿಮ್ಗೆ ಸಂಬಳ ಬಂದಿದ ತಕ್ಷಣ ನೀವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅದೇ ರೀತಿಯಲ್ಲಿ ನಿಮ್ಗೆ 10,000 ರೂಪಾಯಿ ಸಂಪಾದನೆ ಬಂದ್ರೆ 500 ರೂಪಾಯಿ ಅದರಲ್ಲಿ 20,000 ರೂಪಾಯಿ ಸಂಪಾದನೆ ಬಂದ್ರೆ 1,000 ರೂಪಾಯಿ ಅಂದ್ರೆ 5% ನಿಮ್ಮ ಟೋಟಲ್ ಆದಾಯದಲ್ಲಿ ನೀವು ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಆ ಹಣ ನಿಮ್ಮಷ್ಟು ನೀವೇ ಫಸ್ಟ್ ಪೇ ಮಾಡ್ಕೊಳ್ಬೇಕು ನಿಮ್ಮ ಸಂಬಳದ ಹಣದಲ್ಲಿ ಇಲ್ಲಿ ನೀವು ಗಮನಿಸಬೇಕಾಗಿರುವ ಅಂಶ ಏನಂದ್ರೆ ನೀವು ಏನು ಹಣನ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರೋ ಆ ಅಕೌಂಟ್ಗೆ ಯಾವುದೇ ಎಟಿಎಂ ಕಾರ್ಡ್ ಫೆಸಿಲಿಟಿ ಇರಬಾರದು ಮತ್ತೆ ಯಾವುದೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋ ಕೇಪಬಿಲಿಟಿನೂ ಇರಬಾರದು ಆ ಅಕೌಂಟ್ ಅಲ್ಲಿ ಓನ್ಲಿ ಆ ಅಕೌಂಟ್ ನ ನೀವು ಬ್ಯಾಂಕ್ ಹೋಗಿ ಟ್ರಾನ್ಸಾಕ್ಷನ್ ಮಾಡಬಹುದು ಇಲ್ಲ ಅಂದ್ರೆ ಚೆಕ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಬಹುದು ಇಷ್ಟು ಕಂಡೀಷನ್ಸ್ ನ ನೀವು ಆ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ನೀವು ಅಳವಡಿಸ್ಕೊಳ್ಬೇಕಾಗುತ್ತೆ ನೀವು ಒಂದು ಸಲ ಹಣನ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಮೇಲೆ ಹಣನ ಮರ್ತೋಗವಾಗಿರ್ಬೇಕು ಆಗ ಮಾತ್ರ ನೀವು ಆ ಹಣನ ನೀವು ಸಾಕಷ್ಟು ರೀತಿಯಲ್ಲಿ ಗ್ರೋ ಮಾಡಕ್ ಸಾಧ್ಯ ಆಗುತ್ತೆ ಯಾಕಂದ್ರೆ ನೀವು ಒಂದು ಸಲ ಪ್ರತಿ ತಿಂಗಳು 5-5% ನೀವು ಅಕೌಂಟ್ ಹಾಕ್ತಾ ಇದ್ದಾಗ ನಿಮ್ಗೆ ಗೊತ್ತಿಲ್ದರೆ ಆ ಹಣ ಸಾಕಷ್ಟು ರೀತಿಯಲ್ಲಿ ಬೆಳೀತಾ ಇರುತ್ತೆ ಟಿಪ್ ನೀವೇನ್ ಫಾಲೋ ಮಾಡ್ಬೇಕು ಅಂದ್ರೆ ಆಗ್ಲೇ ಹೇಳಿದಾಗೆ ನಮ್ಗೆ ಪ್ರತಿಯೊಬ್ಬರಿಗೂ ಖರ್ಚು ಮಾಡೋ ಹ್ಯಾಬಿಟ್ ಜಾಸ್ತಿ ಇರುತ್ತೆ ಯಾವಾಗ್ಲೂ ನಮ್ಮ ಹಣನ ಸ್ಪೆಂಡ್ ಮಾಡೋದಕ್ಕೆ ನಾವು ಯಾವಾಗ್ಲೂ ಇಷ್ಟಪಡ್ತೀವಿ ನೀವು ಆ ರೀತಿಯ ಸೈಕಾಲಜಿಯಲ್ಲಿ ನಿಮ್ಮ ಮೈಂಡ್ ಇದ್ದಾಗ ಆ ಮೈಂಡ್ಗೂ ಕೂಡ ಕೆಲಸ ಕೊಡ್ಬೇಕಾಗುತ್ತೆ ಇಲ್ಲಿ ನೀವೇನ್ ಮಾಡ್ಬೇಕು ನೀವು ಪ್ರತಿ ದಿನ ಶಾಪಿಂಗ್ ಹೋದಾಗ ನೀವು ಯಾವುದೇ ಶಾಪಿಂಗ್ ಮಾಡ್ಬೋದು 1,000 ಶಾಪಿಂಗ್ ಮಾಡ್ಬೋದು 2,000 ಶಾಪಿಂಗ್ ಮಾಡ್ಬೋದು 3,000 ಶಾಪಿಂಗ್ ಮಾಡ್ಬೋದು ನಿಮ್ಗೆ ಇಷ್ಟವಾಗಿರೋ ಸಾಮಾನು ತಗೊಳ್ಬಹುದು ನೀವು ಆಗ ಏನ್ ಮಾಡ್ಬೇಕು 1,000 ರೂಪಾಯಿ ಸಾಮಾನ್ ತಗೊಂಡಾಗ ಆ 1,000 ರೂಪಾಯಿ ಸಾಮಾನ್ಗೆ ನಿಮ್ಗೆ 5% ನಿಮ್ಮಷ್ಟು ನೀವೇ ಗಿಫ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಆ ರೀತಿ ಮಾಡ್ತಾ ಹೋದಾಗೆಲ್ಲಾನು ಆಗ ನಿಮ್ಮ ಮೈಂಡ್ಗೆ ಅರ್ಥ ಆಗುತ್ತೆ ಪ್ರತಿದಿನ ಇಷ್ಟಿಷ್ಟು ಖರ್ಚು ಮಾಡ್ತಾ ಇದ್ದೀನಿ
ಅನ್ನೋ ಕ್ಲಾರಿಟಿ ನಿಮ್ಮ ಮೈಂಡ್ಗೆ ಬರುತ್ತೆ. ಆಗ ನಿಮಗೆ ಆ ರೀತಿಯ ಕ್ಲಾರಿಟಿ ಇದ್ದಾಗ ನಿಮ್ಮ ಹ್ಯಾಬಿಟ್ಸ್ ಚೇಂಜ್ ಆಗುತ್ತೆ, ನಿಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಕೂಡ ಚೇಂಜ್ ಆಗುತ್ತೆ. ಮೂರನೆಯ ಟಿಪ್ ಏನಂದ್ರೆ, ಯಾರೇ ಜಾಬ್ ಮಾಡ್ತಾ ಇದ್ರು ಅವರಿಗೆ ಪ್ರತಿ ವರ್ಷನು ಒಂದು ಇನ್ಕ್ರಿಮೆಂಟು ಇಲ್ಲಾಂದ್ರೆ ಬೋನಸ್ ಯಾವುದೋ ಒಂದು ರೀತಿಯಲ್ಲಿ ಆನ್ಯುವಲ್ ಆಗಿ ಸ್ವಲ್ಪ ಹಣ ಎಕ್ಸ್ಟ್ರಾ ಸಿಕ್ಕೇ ಸಿಗುತ್ತೆ. ನಾವೇನ್ ಮಾಡ್ಬೇಕು, ನಮ್ಗೆ ಯಾವುದೇ ಹಣ ವರ್ಷದ ಎಂಡ್ಗೆ ಯಾವುದೇ ಹಣ ಜಾಸ್ತಿ ಬರೋ ಆಗಿದ್ರೆ ಆ ಹಣನ ನಾವು ಏನ್ ಮಾಡ್ಬೇಕು, ನಮ್ಮ ಇನ್ನೊಂದು ಅಕೌಂಟ್ ಏನಿದೆಯೋ, ಸೀಕ್ರೆಟ್ ಅಕೌಂಟ್ ಏನಿದೆಯೋ, ಆ ಸೀಕ್ರೆಟ್ ಅಕೌಂಟ್ಗೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಮಾಡ್ಬೇಕು. ಆ ಸ್ಯಾಲ್ರಿ ಹೈಕ್ ಇರ್ಬೋದು, ಆ ಸ್ಯಾಲ್ರಿ ಬೋನಸ್ ಇರ್ಬೋದು, ನೀವು ಖಂಡಿತವಾಗಿ ನೀವು ಅದನ್ನ ಬಳಸ್ಕೊಳೋದಕ್ಕೆ ಹೋಗಬಾರ್ದು. ಆ ರೀತಿ ಬಳಸ್ಕೊಂಡಿಲ್ಲ ಅಂದಾಗ ನಿಮ್ಗೆ ಸಾಕಷ್ಟು ರೀತಿಯಲ್ಲಿ ಹಣನು ಕೂಡ ನಿಮ್ಮ ಸೀಕ್ರೆಟ್ ಅಕೌಂಟ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಗ್ರೋ ಆಗುತ್ತೆ. ಮತ್ತೆ ನಾಲ್ಕನೆಯ ಟಿಪ್ ಏನಂದ್ರೆ, ನಾರ್ಮಲ್ ಆಗಿ ನಾವು ಪ್ರತಿಯೊಬ್ಬರು ನಮ್ಮ ಲೈಫ್ ಅಲ್ಲಿ ಲೋನ್ಸ್ ತಗೊಂಡೇ ಇರ್ತೀವಿ. ನಾವು ಲೋನ್ಸ್ ತಗೊಂಡಿದ್ದಾಗ ನಾವು ಪ್ರತಿ ತಿಂಗಳು ಇಎಂಐ ಕಟ್ತಾನೆ ಇರ್ತೀವಿ. ನಾವೇನ್ ಮಾಡ್ಬೇಕು, ಆ ಲೋನ್ ಕ್ಲಿಯರ್ ಆಗಿದ ತಕ್ಷಣ ನಾವು ಏನ್ ನಾರ್ಮಲ್ ಆಗಿ ಪ್ಲಾನ್ ಮಾಡ್ತೀವಿ ಅಂದ್ರೆ ಮತ್ತೊಂದು ಲೋನ್ ತಗೊಳೋದಕ್ಕೆ ಪ್ಲಾನ್ ಮಾಡ್ತೀವಿ. ನಾವು ಆ ರೀತಿಯಲ್ಲಿ ಮಾಡೋದಕ್ಕೆ ಹೋಗಬಾರ್ದು. ನಮ್ಗೆ ಆ ಲೋನ್ ಕ್ಲಿಯರ್ ಆಗ್ತಾ ಇದೆ ಅಂತ ಗೊತ್ತಾದಾಗ ನಾವು ಆ ಹಣನ, ನಾವು ಪ್ರತಿ ತಿಂಗಳು ಇಎಂಐ ಏನ್ ಕಟ್ತೀವೋ ಆ ಹಣನ ನಮ್ಮ ಸೀಕ್ರೆಟ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಬೀಳ್ಬೇಕು. ನೀವು ಆ ರೀತಿ ಮಾಡಿದಾಗ ನಿಮ್ಗೆ ಗೊತ್ತಿಲ್ಲದೇ ಸಾಕಷ್ಟು ರೀತಿಯಲ್ಲಿ ಹಣನು ಕೂಡ ಸೇವ್ ಮಾಡಬಹುದು. ಈ ನಾಲ್ಕು ಮೆಥಡ್ಗಳಲ್ಲಿ ಏನೆಲ್ಲ ಹಣನ ಸೇವ್ ಮಾಡಿ ನಿಮ್ಮ ಸೀಕ್ರೆಟ್ ಅಕೌಂಟ್ಗೆ ಹಾಕಿದ್ರು ಆ ಹಣನ ನೀವು ಹಾಗೆ ಇಟ್ಟಿರಬಾರ್ದು. ನೀವೇನ್ ಮಾಡಬೇಕು, ಆ ಹಣನ ನೀವು ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವು ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಇಲ್ಲಾಂದ್ರೆ ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲಾಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲಾಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ನೀವು ಸೇವ್ ಮಾಡಿರೋ ಹಣನ ಒಳ್ಳೆಯ ರೀತಿಯ ಅಸೆಟ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾತ್ರ ನಿಮ್ಗೆ ನಿಮ್ಮ ಸಂಬಳ ಬಿಟ್ಟು ಕೂಡ ಬೇರೆ ಇನ್ಕಮ್ ಕೂಡ ಜನರೇಟ್ ಆಗುತ್ತೆ. ಈ ರೀತಿ ಎಲ್ಲ ಮಾಡಿದಾಗ ನಿಮ್ಮ ಪ್ಯಾಸಿವ್ ಇನ್ಕಮ್ ಜಾಸ್ತಿ ಜನರೇಟ್ ಆಗ್ತಾ ಇರುತ್ತೆ. ನೀವು ಕೂತಿದ್ರು ಕೂಡ ನಿಮ್ಗೆ ಇನ್ಕಮ್ ಬರ್ತಾ ಇರುತ್ತೆ, ಇಂಟ್ರೆಸ್ಟ್ ಮುಖಾಂತರ ಇನ್ಕಮ್ ಬರ್ತಾ ಇರುತ್ತೆ, ಡಿವಿಡೆಂಡ್ ಮುಖಾಂತರ ಇನ್ಕಮ್ ಬರ್ತಾ ಇರುತ್ತೆ, ರೆಂಟ್ ಇಂದ ಇನ್ಕಮ್ ಬರ್ತಾ ಇರುತ್ತೆ. ನೀವು ಈ ರೀತಿಯ ಎಕ್ಸ್ಟ್ರಾ ಇನ್ಕಮ್ಗಳು ಕೂಡ ನೀವು ಜನರೇಟ್ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ಎಲ್ಲ ಹಣ ಸೇವ್ ಮಾಡಿದಾಗೆಲ್ಲಾನು ನಿಮ್ಗೆ ಈ ರೀತಿಯ ಪ್ಯಾಸಿವ್ ಇನ್ಕಮ್ ಕೂಡ ಜನರೇಟ್ ಆಗುತ್ತೆ. ನೀವು ಈ ರೀತಿಯ ಪ್ಯಾಸಿವ್ ಇನ್ಕಮ್ಗಳೆಲ್ಲ ಜನರೇಟ್ ಮಾಡಿದಾಗ ನೀವು ಕೂಡ ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ಫೈನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಕೂಡ ಆಗಿ ನೀವು ಸಾಧಿಸ್ಬೋದು. ನೀವು ಪ್ರತಿ ತಿಂಗಳೂ ಕೂಡ ಸಂಬಳಕ್ಕೆ ಯಾವಾಗಲೂ ನೆಚ್ಕೊಂಡಿರೇ ನೀವು ನಿಮ್ಮ ಜೀವನವನ್ನ ನಡೆಸ್ಬೋದು ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲಾ ಇನ್ಫಾರ್ಮೇಶನ್ಗಳು ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ.